ನೋಡಿ, ಆರೋಪ ಎಷ್ಟು ಬೇಕಾದ್ರೂ ಮಾಡ್ತಾರೆ. ಆರೋಪ ಮಾಡಿದವರು ಅಧಿಕಾರದಲ್ಲಿ 10 ವರ್ಷ ಇದ್ರು. 10 ವರ್ಷದಿಂದ ಈ ಸಮಸ್ಯೆ ಹಂಗೆ ಇದೆ, ಕಣ್ಣೆತ್ತಿ ನೋಡಲಿಲ್ಲ ಅದನ್ನು. ಈಗ ಇನ್ನು 5-6 ತಿಂಗಳಲ್ಲಿ ಚುನಾವಣೆ ಬರ್ತದೆ, ಗಡಿಬಿಡಿ ಆಗಿಬಿಟ್ಟಿದ್ದಾರೆ. ಆ ಕಲ್ಲು ಗಣಿ ಅವ್ರ ಕಷ್ಟ ಈಗ ಅರ್ಥ ಆಗ್ಲಿಕ್ಕೆ ಶುರು ಆಗಿದೆ. ಅವಾಗ ಮಾಡಲಿಲ್ಲ ಅಧಿಕಾರ ಇದ್ದಾಗ. ಹಾಗಾಗಿ ನಾವು ಇದ್ರ ಬಗ್ಗೆ ವಿಶೇಷವಾಗಿ ಮಾಡ್ತಾಯಿದ್ವಿ. ಒಟ್ಟು 14 ಎಕರೆ, 8 ಎಕರೆ ಈಗಾಗಲೇ ಅದರದ್ದು ಟೆಂಡರ್ ಆಗಿದೆ, ಟೆಂಡರ್ ಪ್ರೊಸೆಸ್ನಲ್ಲಿದೆ. ಸದ್ಯದಲ್ಲಿ ಬಹುಶಃ ಇನ್ನೊಂದು 15 ದಿವಸದಲ್ಲಿ ಟೆಂಡರ್ ಸಂಪೂರ್ಣ ಆಗುತ್ತೆ. ಇನ್ನೊಂದು 6 ಎಕರೆ ಅಲ್ಲಿಯ ಸಂಘಗಳು ಮಾಡ್ತಾಯಿದ್ದಾರೆ, ಅದನ್ನು ಸಂಘಕ್ಕೆ ಕೊಡಬೇಕು ಅಂತ ಹೇಳಿದ್ವಿ. ಕಾನೂನಿನ ಒಂದು ನಿಬಂಧನೆಗಳು, ಕೆಲವು ಅಡಚಣೆಗಳಿದ್ದಾವೆ, ಅದನ್ನು ಸರಿ ಮಾಡುವಂಥ ಕೆಲಸ ಸರ್ಕಾರದ ಲೆವೆಲಲ್ಲಿ ಮಾಡ್ತಾಯಿದ್ವಿ. ಇಲ್ಲೀಗಲ್ ಆ್ಯಕ್ಟಿವಿಟೀಸು ಆಗುವಂಥದ್ದನ್ನ ತಡೀತಾ ಇದ್ದಾರೆ ನಮ್ಮ ಪೊಲೀಸರು ಮತ್ತು ಜಿಯಾಲಜಿಸ್ಟ್. ತಡೆಯುವಂಥ ಎಲ್ಲ ಕೆಲಸಗಳು ಆಗ್ತಾಯಿದೆ, ಕಾನೂನು ಕ್ರಮ ಅವ್ರ ಮೇಲೆ ತಗೊಳ್ತಾ ಇದೆ. ಈಗ ಹಾಗಾಗಿ ನೋಡಿ, ಒಂದು ಏನಾಗುತ್ತೆ, ಅಲ್ಲಿ 1000-1500 ಜನ ಕಾರ್ಮಿಕರು ಕೆಲಸ ಮಾಡೋರು ಇದ್ದಾರೆ. 100% ನಿಲ್ಲಿಸಿದ್ರೆ ಬೀದಿ ಮೇಲೆ ಬೀಳ್ತಾರೆ, ಅನ್ನ ಇಲ್ಲ. ಆ ಸ್ಥಿತಿನೂ ಇದೆ, ಒಂದು ಮಾನವೀಯತೆ ದೃಷ್ಟಿ, ಮಾನವೀಯ ಮುಖಗಳಲ್ಲೂ ಕೂಡ ನಾವು ನೋಡಬೇಕು. ಆದರೆ ಅನಿವಾರ್ಯ, ಇಲ್ಲೀಗಲ್ ಆಗಿ ನಾವು ಮಾಡಿ ಎಷ್ಟು ದಿವಸ ಬಿಡ್ಲಿಕ್ಕಾಗಲ್ಲ. ಲೀಗಲೈಸ್ ಮಾಡಬೇಕು, ಅದನ್ನು ಮಾಡಿಕೊಡ್ಲಿಕ್ಕೆ ನಾನು ಎಲ್ಲ ರೀತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಕೂಡ ಕಳ್ಳರ ರೀತಿ ಕೆಲಸ ಮಾಡಬಾರ್ದು, ಓಡೋಗ್ಬಾರ್ದು. ಪೊಲೀಸರು ಬಂದರು, ಅವ್ರು ಬಂದರು, ಇವ್ರು ಬಂದರು, ಓಡೋಗ್ಬಾರ್ದು. ಹಾಗಾಗಿ ಧೈರ್ಯವಾಗಿ ಅವರು ಶ್ರಮ ಪಡುವಂಥ ಜನ ಅವರು, ಆಗ ಅವರು ಧೈರ್ಯವಾಗಿ ಕೆಲಸ ಮಾಡೋ ಹಾಗೆ ಕಾನೂನು ಭಾಗದಲ್ಲಿ ಏನು ಮಾಡಬೇಕು ಅದು ಮಾಡಿಕೊಡ್ತಾರೆ.